ಇಂತ ಹುಡುಗ ನನ್ನ ಅಳಿಯನಾಗಿ ಬರಬೇಕು ಅನ್ನೋ ತರ ನಾನು ಮಾಡ್ತೀನಿ. ಹಾಗೆ ನೀನು ನಮ್ಮನೆಯವರ ಪ್ರೀತಿ ವಿಶ್ವಾಸ ಗಳಿಸಿ ಈ ಹುಡುಗಿನೇ ನಮ್ಮನೆ ಸೊಸೆಯಾಗಿ ಬರಬೇಕು ಅನ್ನೋ ತರ ನೀನ್ ಮಾಡು. ಆಗ ನಮ್ಮಿಬ್ರು ಪ್ರೀತಿಗೆ ನಾವು ಹೋರಾಡಬೇಕಾಗಿಲ್ಲ, ನಮ್ಮ ಪೇರೆಂಟ್ಸೇ ಹೋರಾಡ್ತಾರೆ. ಹೆತ್ತವ್ರು ಯಾವತ್ತು ಮಕ್ಕಳಿಗೆ ಶತ್ರುಗಳಲ್ಲ, ನಾವೇ ಅವರನ್ನ ಫ್ರೆಂಡ್ಲಿಯಾಗಿ ನೋಡೋದನ್ನ ಮರಿತಾ ಇದ್ದೀವಿ. ಪ್ರೀತಿ ಮಾಡಿದ್ದೀವಿ ಅಂತ ಮನೆ ಬಿಟ್ಟು ಓಡೋಗೋದು ಬೇಡ, ಧೈರ್ಯವಾಗಿ ಅವ್ರ ಎದುರು ನಿಲ್ಲೋಣ. ಇದಕ್ಕೆಲ್ಲ ಎಷ್ಟು ದಿನ ಆಗುತ್ತೆ ವಿಕ್ರಮ್? ಪ್ರೀತಿ ಮಾಡುವಾಗ ಒಂದು ವರ್ಷ ಕೂಡ ಒಂದಿನ ಅನ್ಸುತ್ತೆ, ಅದೇ ಮದುವೆ ಮಾಡ್ಕೊಡುವಾಗ ಒಂದಿನ ಕೂಡ ಒಂದು ವರ್ಷದ ತರ ಕಾಣುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಪ್ರತಿಯೊಬ್ಬ ತಂದೆ ತಾಯಿನೂ ಮಕ್ಕಳನ್ನ ತುಂಬಾ ಪ್ರೀತಿಸ್ತಾರೆ, ಆದ್ರೆ ಮಕ್ಕಳು ಲವ್ ಮಾಡ್ತಿದ್ದಾರೆ ಅಂದ್ರೆ ಸಾಕು, ಶತ್ರುಗಳ ತರ ನೋಡ್ತಾರೆ. ಪ್ರೀತಿ ಮಾಡೋದು ಅಷ್ಟು ದೊಡ್ಡ ತಪ್ಪಾ ವಿಕ್ರಮ್? ಇಲ್ಲ ಸಜ್ಜನಿ, ಅವ್ರವ್ರ ವಯಸ್ಸಿನಲ್ಲಿ ಲವ್ನ ಕ್ರಾಸ್ ಮಾಡ್ಕೊಂಡು ಬಂದಿರೋರೆ, ಆದ್ರೆ ತಂದೆ ತಾಯಿ ಸ್ಥಾನಕ್ಕೆ ಬಂದ ತಕ್ಷಣ ಅವ್ರಿಗೆ ಪ್ರೀತಿಗಿಂತ ಪ್ರತಿಷ್ಠೆನೆ ಮುಖ್ಯ ಆಗುತ್ತೆ. ಅಕ್ಕಪಕ್ಕದವರು ಏನಂತಾರೋ, ಬಂಧು ಬಳಗ ಏನ್ ಹೇಳ್ತಾರೋ, ಸ್ನೇಹಿತರು ಅದೆಷ್ಟು ಹಂಗಿಸ್ತಾರೋ, ಈ ಸಮಾಜ ಅದ್ ಹೇಗ್ ನೋಡುತ್ತೋ ಅನ್ನೋ ಭಯ ಕಾಡುತ್ತೆ. ಮಕ್ಕಳು ಹುಟ್ಟೋ ಆಸ್ಪತ್ರೆಯಿಂದ ಹಿಡಿದು ಅವರೋದೋ ಸ್ಕೂಲು, ಹಾಕೊಳ್ಳೋ ಡ್ರೆಸ್ಸು ಎಲ್ಲ ತಮ್ಮಿಷ್ಟದ ಹಾಗೆ ನಡ್ಕೊಂಡ್ ಬಂದಿದೆ. ಹಾಗೆ ಮದುವೆ ಕೂಡ ತಮ್ಮಿಷ್ಟದ ಹಾಗೇನೆ ನಡಿಬೇಕು ಅಂತ ಯೋಚಿಸ್ತಾರೆ, ಅದು ಅವ್ರ ಕರ್ತವ್ಯ ಅಂತ ಅನ್ಕೊಂತಾರೆ. ಆ ಕರ್ತವ್ಯ ನಮ್ ಲವ್ವಿಂದಾಗಿ ತಪ್ಪೋಗೋದನ್ನ ಅವ್ರು ಸಹಿಸೋದಿಲ್ಲ. ಹೀಗೆ ಯಾಕೆ ಮಾಡ್ತಾರೆ ವಿಕ್ರಮ್? ಮಕ್ಕಳು ಮಕ್ಕಳಾಗಿರೋದಿಲ್ಲ, ಅವರು ದೊಡ್ಡವರಾಗ್ತಾರೆ, ಅವ್ರಿಗೂ ಸ್ವಂತ ಆಲೋಚನೆ ಇರುತ್ತೆ, ಒಳ್ಳೇದು ಕೆಟ್ಟದು ಯೋಚನೆ ಮಾಡೋ ಶಕ್ತಿ ಇರುತ್ತೆ ಅಂತ ಅವ್ರು ಯಾಕೆ ತಿಳ್ಕೊಳ್ಳೋದಿಲ್ಲ? ತಿಳ್ಸೋಣ, ನಮ್ಮ ಉದ್ದೇಶನ ಅವ್ರಿಗೆ ತಿಳ್ಸೋಣ, ಕತ್ಲಲ್ಲಿರೋ ಅವ್ರನ್ನ ಮೊದಲು ಬೆಳಕು ತರೋಣ. ಹೇಗೆ? ನಮ್ಮ ಪ್ರೀತಿನ ಕೊನೆವರೆಗೂ ನಮ್ಮ ಪೇರೆಂಟ್ಸ್ಗೆ ಹೇಳೋದೇ ಬೇಡ. ಅರ್ಥ ಆಗಿಲ್ವಾ? ಮನೆಗೆ ಸೊಸೆಯಾಗಿ ಬರೋ ಹೆಣ್ಣು ನಮ್ಮ ಮಾತು ಕೇಳಿದೆ, ಎಲ್ಲಿ ನಮ್ಮ ಮಗನ ನಮ್ಮಿಂದ ದೂರ ಮಾಡಿಬಿಡ್ತಾಳೋ, ಹಾಗೆ ಅಳಿಯಾದವನು ನಮ್ಮ ಮನೆ ಮಗನ ಥರ ಇರಬೇಕು ಅನ್ನೋ ನಿರೀಕ್ಷೆ ಎಲ್ಲಿ ಹುಸಿಯಾಗ್ಬಿಡುತ್ತೋ ಅನ್ನೋ ಭಯ ಅವ್ರಿಗೆ. ಅದಕ್ಕೆ ನಮ್ಮ ಲವ್ ಸಕ್ಸಸ್ ಆಗ್ಬೇಕಾದ್ರೆ ಮೊದಲು ಭಯ ಹೋಗಿ ನಮ್ಮ ಮೇಲೆ ಅವ್ರಿಗೆ ನಂಬಿಕೆ ಬರೋ ಹಾಗೆ ಮಾಡಬೇಕು. ಅವ್ರು ಸೆಲೆಕ್ಟ್ ಮಾಡಿದವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ತಾನೆ ಅವ್ರ ಆಸೆ ಪಡೋದು. ಮೊದಲು ನಾವು ಅವ್ರಿಗೆ ಪರಿಚಯ ಆಗೋಣ, ಅವ್ರು ಇಷ್ಟಪಡೋ ರೀತಿಯಲ್ಲಿ ನಡ್ಕೊಳ್ಳೋಣ. ನಾನು ನಿನ್ನ ತಂದೆನ ಪರಿಚಯ ಮಾಡಿಕೊಂಡು ಅವ್ರ ವಿಶ್ವಾಸ ಗಳಿಸಿ ಇಂಥ ಹುಡುಗ ನನ್ನ ಅಳಿಯನಾಗಿ ಬರಬೇಕು ಅನ್ನೋ ಥರ ನಾನು ಮಾಡ್ತೀನಿ. ಹಾಗೆ ನೀನು ನಮ್ಮನೆಯವರ ಪ್ರೀತಿ ವಿಶ್ವಾಸ ಗಳಿಸಿ ಈ ಹುಡುಗಿನೇ ನಮ್ಮನೆ ಸೊಸೆಯಾಗಿ ಬರಬೇಕು ಅನ್ನೋ ಥರ ನೀನ್ ಮಾಡು. ಆಗ ನಮ್ಮಿಬ್ರು ಪ್ರೀತಿಗೆ ನಾವು ಹೋರಾಡಬೇಕಾಗಿಲ್ಲ, ನಮ್ಮ ಪೇರೆಂಟ್ಸೇ ಹೋರಾಡ್ತಾರೆ. ಹೆತ್ತವ್ರು ಯಾವತ್ತು ಮಕ್ಕಳಿಗೆ ಶತ್ರುಗಳಲ್ಲ, ನಾವೇ ಅವರನ್ನ ಫ್ರೆಂಡ್ಲಿಯಾಗಿ ನೋಡೋದನ್ನ ಮರಿತಾ ಇದ್ದೀವಿ. ಪ್ರೀತಿ ಮಾಡಿದ್ದೀವಿ ಅಂತ ಮನೆ ಬಿಟ್ಟು ಓಡೋಗೋದು ಬೇಡ, ಧೈರ್ಯವಾಗಿ ಅವ್ರ ಎದುರು ನಿಲ್ಲೋಣ. ಇದಕ್ಕೆಲ್ಲ ಎಷ್ಟು ದಿನ ಆಗುತ್ತೆ ವಿಕ್ರಮ್? ಪ್ರೀತಿ ಮಾಡುವಾಗ ಒಂದು ವರ್ಷ ಕೂಡ ಒಂದಿನ ಅನ್ಸುತ್ತೆ, ಅದೇ ಮದುವೆ ಮಾಡ್ಕೊಡುವಾಗ ಒಂದಿನ ಕೂಡ ಒಂದ್ ವರ್ಷದ ತರ ಕಾಣುತ್ತೆ. ಪೇರೆಂಟ್ಸ್ಗೋಸ್ಕರ ನಾವು ಕಾಯೋಣ, ನಮಗೋಸ್ಕರ ಪ್ರೀತಿ ಕಾಯುತ್ತೆ.